ಇನ್ನು ಪೂರ್ಣ ಪ್ರಮಾಣದ ಶಾಲೆ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮುಂದಿನ ವಾರದಿಂದ ಹಾಗಿದ್ರೆ ಫುಲ್ ಕ್ಲಾಸ್ ಶುರುವಾಗುತ್ತಾ ಪೂರ್ಣ ಪ್ರಮಾಣದಲ್ಲಿ ಶಾಲೆ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಮುಂದಿನ ವಾರದಿಂದಲೇ ಹಾಗಿದ್ರೆ ಫುಲ್ ಕ್ಲಾಸ್ ಶುರುವಾಗುತ್ತಾ ಅಷ್ಟೇ ಅಲ್ಲ ಪ್ರೈಮರಿ ಶಾಲೆಗಳನ್ನು ಕೂಡ ಪ್ರಾಥಮಿಕ ಶಾಲೆಗಳನ್ನು ಕೂಡ ತೆರೆಯೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ ಐದರಿಂದ ಎಂಟನೇ ತರಗತಿಯ ಶಾಲೆಗಳು ಆರಂಭ ಆಗೋದು ಪಕ್ಕಾನ ಫೆಬ್ರವರಿ 15ರಿಂದ ಐದರಿಂದ ಎಂಟನೇ ತರಗತಿಗಳು ಪ್ರಾರಂಭ ಆಗುತ್ತವೆ ಇದರ ನಡುವಲ್ಲೇ ಈಗಾಗಲೇ ಅಂಗನವಾಡಿ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂಗನವಾಡಿ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಮೇಲೆ ಇನ್ನು ಐದರಿಂದ ಎಂಟನೇ ತರಗತಿಯ ಪ್ರಾರಂಭಕ್ಕೆ ಖಾಸಗಿ ಶಾಲಾ ಒಕ್ಕೂಟಗಳು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 2ನೇ ವಾರ ಸಭೆ ನಡೆಸಿ ಚರ್ಚಿಸೋದಕ್ಕೆ ಸಚಿವ ಸುರೇಶ್ ಕುಮಾರ್ ತೀರ್ಮಾನಿಸಿದ್ದಾರೆ ಶಾಲೆಯ ಆರಂಭಕ್ಕೆ ಪೋಷಕರಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ 15ರಿಂದಲೇ ಐದರಿಂದ ಎಂಟನೇ ತರಗತಿಯ ಶಾಲೆಗಳು ತರಗತಿಗಳು ಆರಂಭ ಆಗುವುದು ಪಕ್ಕಾನ ಅಂತದೊಂದು ಸೂಚನೆ ಸಿಕ್ತಾ ಇದೆ ಫೆಬ್ರವರಿ 2ನೇ ವಾರ ಸಭೆ ನಡೆಸಿ ಚರ್ಚಿಸೋದಕ್ಕೆ ಸುರೇಶ್ ಕುಮಾರ್ ತೀರ್ಮಾನಿಸಿದ್ದಾರೆ ಜೊತೆಗೆ ಈಗಾಗಲೇ ಅಂಗನವಾಡಿ ತೆರೆಯೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂಗನವಾಡಿಯನ್ನೇ ತೆರೆದ ಮೇಲೆ ಇನ್ನು ಪ್ರಾಥಮಿಕ ಶಾಲೆಗಳನ್ನು ಕೂಡ ತೆರೆಯೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿರುವ ಹಿನ್ನೆಲೆಯಲ್ಲಿ ಅದು ಕೂಡ ಶೀಘ್ರದಲ್ಲಿ ಆರಂಭ ಆಗುವುದರಲ್ಲಿ ಸಂಶಯ ಇಲ್ಲ ಅನ್ಸುತ್ತೆ ಪೂರ್ಣ ಪ್ರಮಾಣದ ಶಾಲೆ ಆರಂಭಿಸೋದಕ್ಕೆ ಈಗ ಕೌಂಟ್ ಡೌನ್ ಐದರಿಂದ ಎಂಟನೇ ತರಗತಿಯ ಶಾಲೆಗಳು ಫೆಬ್ರವರಿ 15ರಿಂದ ಆರಂಭ ಆಗುವಂತಹ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 2ನೇ ವಾರ ಸಭೆ ನಡೆಸಿ ಚರ್ಚಿಸೋದಕ್ಕೆ ಸುರೇಶ್ ಕುಮಾರ್ ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಪೂರ್ಣ ಪ್ರಮಾಣದ ಶಾಲೆ ಶೀಘ್ರದಲ್ಲೇ ಆರಂಭ ಆಗುತ್ತಾ ಜೊತೆಗೆ ಪ್ರೈಮರಿ ಕೂಡ ಪ್ರತಿಮಾ ಏನಂತಂದ್ರೆ ಈಗಾಗಲೇ 9 10 ಹಾಗೂ 11ನೇ ತರಗತಿಗಳನ್ನ ಈಗಾಗಲೇ ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಲಾಗಿದೆ ಆದ್ರೆ 5ರಿಂದ 8ನೇ ತರಗತಿಗಳು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂತದ್ದು ಈಗಾಗಲೇ ಪೋಷಕರು ಸರ್ಕಾರಕ್ಕೆ ಶಿಕ್ಷಣ ಇಲಾಖೆಗೆ ಶಾಲೆಗಳನ್ನ ಪ್ರಾರಂಭ ಮಾಡಿ ಅನ್ನುವಂತದ್ದು ಈಗಾಗಲೇ ಮನವಿ ಪತ್ರಗಳನ್ನ ಕೊಡಲಾಗಿದೆ ಆದ್ರೆ ಇದೀಗ ಸರ್ಕಾರ ಅಂಗನವಾಡಿಗಳನ್ನ ತೆರೆಯೋದಕ್ಕೆ ಈಗಾಗಲೇ ಸರ್ಕಾರ ಕೂಡ ಮುಂದಾಗಿದೆ ಇದರ ಮಧ್ಯೆ ಅಂಗನವಾಡಿಗಳನ್ನ ತೆರೆಯೋದಕ್ಕೆ ಮುಂದಾಗಿರೋ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಶಾಲೆಗಳನ್ನು ಕೂಡ ಪ್ರಾರಂಭ ಮಾಡಿ ಅನ್ನುವಂತದ್ದು ಈಗಾಗಿ ಫೆಬ್ರವರಿ 2ನೇ ವಾರದಲ್ಲಿ ಸಭೆಯನ್ನ ನಡೆಸಿ ತರಗತಿಗಳನ್ನ ನಡೆಸಿವೆ ಅನ್ನುವಂತ ಒಂದು ಮಾತನ್ನ ಸಚಿವರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ರು ಆದ್ರೆ ಇದೀಗ ಮತ್ತೆ ಅಂತದೊಂದು ಸೂಚನೆಯನ್ನ ಸಿಕ್ಕಿದೆ ಹೀಗಾಗಿ ಫೆಬ್ರವರಿ 15ರಿಂದ ಪ್ರಾಥಮಿಕ ಶಾಲೆಗಳು ಪ್ರಾರಂಭ ಆಗುವಂತ ಒಂದು ಸೂಚನೆ ಸಿಕ್ಕಿದ್ದು ಈಗಾಗಲೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಮಾ ಎಸ್ ಈಗ ಹಾಗಿದ್ರೆ ಅಂಗನವಾಡಿ ತೆರೆಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರೈಮರಿಗೂ ಮುನ್ನವೇ ಅಂಗನವಾಡಿ ತೆರಿತಾ ಇದ್ದಾರೆ ಅಂತಂದ್ರೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಸಹಜವಾಗಿ ಮೊದಲಿನಂತೆ ಶಾಲೆಗಳು ಆರಂಭ ಆಗುವಂತಹ ದಿನ ದೂರ ಇಲ್ಲ ಹಾಗಿದ್ರೆ ಖಂಡಿತವಾಗ್ಲೂ ಪ್ರತಿಮಾ ಈಗಾಗಲೇ ಅಂತಂದ್ರೆ ಕೇಂದ್ರ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈಗಾಗಲೇ ರಾಜ್ಯದಲ್ಲಿ ಅಂಗನವಾಡಿಗಳನ್ನ ತೆರೆಯಿರಿ ಅನ್ನುವಂಥದ್ದು ನಿರ್ದೇಶನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಅಂಗನವಾಡಿ ಕೇಂದ್ರಗಳನ್ನ ತೆರೆಯೋದಕ್ಕೆ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ಇದ್ರ ಮಧ್ಯೆ 1ರಿಂದ 8ನೇ ತರಗತಿವರೆಗೂ ಕೂಡ ರಾಜ್ಯದಲ್ಲಿ ಇದುವರೆಗೂ ಕೂಡ ತರಗತಿಗಳು ಪ್ರಾರಂಭವಾಗಿಲ್ಲ ಯಾಕಂತಂದ್ರೆ ಮೊದಲು ಒಂದ್ ಕಡೆ ವಿದ್ಯಾಗಮ ತರಗತಿಗಳನ್ನ ಪ್ರಾರಂಭ ಮಾಡಲಾಗಿದೆ ಇದ್ರ ಮಧ್ಯೆ ಅಂಗನವಾಡಿ ಕೇಂದ್ರಗಳನ್ನ ತೆರೆಯಿರಿ ಅನ್ನುವಂಥದ್ದು ಆದ್ರೆ ಈಗ 5ರಿಂದ 8ನೇ ತರಗತಿವರೆಗೂ ಕೂಡ ತರಗತಿಗಳು ಪ್ರಾರಂಭವಾಗಿಲ್ಲ ರಾಜ್ಯದಲ್ಲಿ ಸುಮಾರು 45ಕ್ಕೂ ಹೆಚ್ಚು ಲಕ್ಷ ಮಕ್ಕಳು ಓದ್ತಾ ಇದ್ದಾರೆ ಹೀಗಾಗಿ ಆ ಮಕ್ಕಳೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಆದಷ್ಟು ಬೇಗ ಶಾಲೆಗಳನ್ನ ತರಗತಿಗಳನ್ನ ನಡೆಸಿ ಅನ್ನುವಂಥದ್ದು ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಖಾಸಗಿ ಶಾಲಾ ಒಕ್ಕೂಟದವರು ಕೂಡ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಸರ್ಕಾರ ಈ ಮನವಿಯನ್ನ ಪುರಸ್ಕರಿಸದೆ ಸಾಕಷ್ಟು ದಿನಗಳಿಂದ ಮುಂದಕ್ಕೆ ಹಾಕೊಂಡು ಬರ್ತಾ ಇತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ತೀರಾ ಕಡಿಮೆ ಆಗಿದ್ರೂ ಕೂಡ ಶಾಲೆಗಳು ತರಗತಿಗಳು ಯಾಕೆ ಪ್ರಾರಂಭಗೊಳ್ತಾ ಇಲ್ಲ ಅನ್ನುವಂಥದ್ದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆ ನಡೆಸಿ ಫೆಬ್ರವರಿ 2ನೇ ವಾರದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದ್ರು ಇದೀಗ 15ನೇ ತಾರೀಕು ನಂತರ ತರಗತಿಗಳು ಪ್ರಾರಂಭವಾಗುವಂತ ಒಂದು ಸಾಧ್ಯತೆ ಇದೆ ಪ್ರತಿಮಾ ಥ್ಯಾಂಕ್ಸ್ ನಂದೀಶ್ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್